ನಮಸ್ತೆ ವೀಕ್ಷಕರೇ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಕೃಷ್ಣ. ಇದೀಗ ವಾರ್ತೆಗಳ ವಿವರ. ಕೊರೋನಾ ಎರಡನೇ ಅಲೆ ನಿಯಂತ್ರಣಕ್ಕಾಗಿ ಸರ್ಕಾರ ಲಾಕ್ಡೌನ್ ಘೋಷಣೆ ಮಾಡಿ ಒಂದು ವಾರ ಕಳೀತಾ ಬಂದಿದೆ. ಬಡಬಗ್ಗರಿಗೆ, ಆಟೋ ಚಾಲಕರಿಗೆ ಕೆಲಸವಿಲ್ಲದೆ ದುಡಿದು ತಿನ್ನುವವರ ಪರಿಸ್ಥಿತಿ ಕಷ್ಟವಾಗ್ತಿದೆ. ಇದನ್ನ ಅರಿತು ಚಿಕ್ಕಬಳ್ಳಾಪುರ ನಗರದ ನಂದಿ ರಸ್ತೆ ಗಣೇಶ ದೇವಸ್ಥಾನ ಬಳಿ ಇರುವ ಶ್ರೀರಾಮ ಸೇನೆ ವತಿಯಿಂದ ಆಹಾರ ಸಾಮಗ್ರಿಗಳ ಕಿಟ್ ವಿತರಣೆ ಮಾಡಲಾಯಿತು. ಎರಡನೇ ಅಲೆ ನಿಯಂತ್ರಣಕ್ಕಾಗಿ ರಾಜ್ಯ ಸರ್ಕಾರ 15 ದಿನಗಳ ಲಾಕ್ಡೌನ್ ಘೋಷಿಸಿ ಒಂದು ವಾರ ಕಳೆಯುತ್ತಿದೆ. ಬೆಳಗ್ಗೆ 10 ಗಂಟೆಯವರೆಗೆ ಅಗತ್ಯ ವಸ್ತುಗಳ ಖರೀದಿಗಾಗಿ ಅಂಗಡಿ ಮುಂಗಟ್ಟು ತೆರೆಯುವುದು ಬಿಟ್ಟರೆ ಎಲ್ಲಾ ತರಹದ ಚಟುವಟಿಕೆಗಳು ನಿಂತು ಹೋಗಿವೆ. ಕೂಲಿ ನಾಲಿ ಮಾಡಿ ಜೀವನ ನಡೆಸುವವರ ಸ್ಥಿತಿ ಗಂಭೀರತೆಯನ್ನ ಪಡೆದುಕೊಳ್ಳುತ್ತಿದೆ. ಸರ್ಕಾರ ನೀಡುವ ಅಕ್ಕಿ, ಬೇಳೆ, ಗೋಧಿ ಯಾವುದಕ್ಕೂ ಸಾಕಾಗಲ್ಲ. ಅಂತವರಿಗೆ ಸಮಾಜ ಸೇವಕರು, ದಾನಿಗಳು ಕೊಡೋ ಆಹಾರ ಧಾನ್ಯಗಳೇ ದಿಕ್ಕಾಗುತ್ತಿದೆ. ಚಿಕ್ಕಬಳ್ಳಾಪುರ ನಂದಿ ರಸ್ತೆಯಲ್ಲಿರುವ ಗಣೇಶ ದೇವಸ್ಥಾನ ಬಳಿಯ ಶ್ರೀರಾಮ ಸೇವಾ ಸಮಿತಿ ಆಟೋ ಚಾಲಕರು ನಿರ್ಗತಿಕರನ್ನ ಗುರುತಿಸಿ ಅಗತ್ಯ ವಸ್ತುಗಳಾದ ಅಕ್ಕಿ, ಬೇಳೆ, ಎಣ್ಣೆ, ಸಾಂಬಾರು ಸಾಮಗ್ರಿಗಳು, ಸೋಪು, ಟೂತ್ ಪೇಸ್ಟ್, ಕಾಫಿ, ಟೀ, ಮಾಸ್ಕ್, ಸ್ಯಾನಿಟೈಸರ್ಗಳುಳ್ಳ ಕಿಟ್ಗಳನ್ನ ವಿತರಣೆ ಮಾಡಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸುಬ್ರಹ್ಮಣ್ಯ ಶಾಸ್ತ್ರಿ, ಕಳೆದ ವರ್ಷ ನಮ್ಮ ಶ್ರೀರಾಮ ಸೇವಾ ಸಮಿತಿಯಿಂದ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಈ ಬಾರಿ ಆಹಾರ ಧಾನ್ಯಗಳನ್ನೇ ಅವರಿಗೆ ನೀಡುವುದು ಉತ್ತಮ ಎಂದೆನಿಸಿದೆ. ಅದಕ್ಕೆ 500 ಜನರಿಗೆ ಆಹಾರ ಕಿಟ್ ವಿತರಣೆ ಮಾಡಲು ತೀರ್ಮಾನಿಸಿದ್ದು, ಇಂದು 200 ಜನರಿಗೆ ಕೊಟ್ಟಿದ್ದೇವೆ, ಉಳಿದವರಿಗೆ ಮಂಗಳವಾರ ವಿತರಿಸಲಾಗುವುದು ಎಂದರು. ಜನರು ಆಚೆ ಓಡಾಡುವುದನ್ನ ನಿಲ್ಲಿಸಬೇಕು, ಮನೆಗಳಲ್ಲಿದ್ದರೂ ಮಾಸ್ಕ್ ಧರಿಸಬೇಕು, ಸರ್ಕಾರದ ನೀತಿ ನಿಯಮಗಳನ್ನ ಪಾಲಿಸಬೇಕೆಂದು ಕರೆ ನೀಡಿದ್ದರು. ಎರಡನೇ ಅಲೆ ಭಾಳ ವೇಗವಾಗಿ ಹರಡ್ತಾ ಇದೆ, ಹಾಗಾಗಿ ಜನರಿಗೆ ಈ ಲಾಕ್ಡೌನ್ನಿಂದ ಭಾಳ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಹಾಗಾಗಿ ಈ ಒಂದು ಈ ಯಾರು ತೀರಾ ನಿರ್ಗತಿಕರು, ಯಾರು ಬಡವರು, ಭಾಳಷ್ಟು ಜನ ಉಪವಾಸದಿಂದ ನಡೀತಾ ಇದ್ದಾರೆ ಅಂಥವ್ರಿಗೆ ಈ ಒಂದು ಶ್ರೀರಾಮಚಂದ್ರ ಸೇವಾ ಸಮಿತಿಯಿಂದ ನಾವು ಹೋದ ವರ್ಷ COVID-19 ಇದರಲ್ಲಿ ನಾವು ಭಾಳಷ್ಟು ಒಂದು 5,000 ಜನಕ್ಕೂ ಊಟ ಕೊಟ್ಟಿದ್ವಿ. ಈ ಸಲ ಒಂದು ವೇಗವಾಗಿ ಒಂದು ಸೋಂಕು ಹರಡ್ತಾ ಇರೋ ಕಾರಣಕ್ಕೆ ನಾವು ಊಟ ಕೊಡೋಕೆ ಆಗ್ತಾ ಇಲ್ಲ, ಅದಕ್ಕೆ ರೇಷನ್ ಕಿಟ್ಟನ್ನು ನಾವು ಈಗ ಕೊಡ್ತಾ ಇದ್ದೀವಿ. ಒಂದು ಈಗ ನಾವು ಒಂದು 200 ಜನಕ್ಕೆ, ನಮಗೆ ಕೈಯಲ್ಲಿ ಶಕ್ತಿ ಇದ್ದಷ್ಟು ಒಂದು 200 ಜನಕ್ಕೆ ನಾವು ರೇಷನ್ ನಾವು ಕುಟುಂಬಕ್ಕೆ 200 ಕುಟುಂಬಗಳಿಗೆ ನಾವು ಕೊಡ್ತಾ ಇದ್ದೀವಿ. ನಮ್ಮ ಕೈಯಲ್ಲಾಗಿರುವಂಥ ಸಹಕಾರ ಮಾಡ್ತಾ ಇದ್ದೀವಿ. ನಾವು ಎಲ್ಲರೂ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ನನ್ನ ಸ್ನೇಹಿತರಾಗ್ಬೋದು, ನನ್ನ ಬಂಧುಗಳಾಗ್ಬೋದು, ಅಥವಾ ನನ್ನ ಶ್ರೇಯಾಭಿಲಾಷಿಗಳಾಗ್ಬೋದು, ಇಷ್ಟಪಡುವಂಥ ವ್ಯಕ್ತಿಗಳು ಯಾರೇ ಆಗ್ಬೋದು, ಯಾರು ಬಡವರು ನಿರ್ಗತಿಕರು ಇರ್ತಾರೆ ಅಂಥವ್ರಿಗೆ ದಯವಿಟ್ಟು ಸ್ವಲ್ಪ ಮಾನವೀಯತೆಯನ್ನು ಮೆರೆತು ಅವರಿಗೆ ಒಳ್ಳೆಯ ಒಂದು 15 ದಿನಕ್ಕಾಗುವಂಥ ರೇಷನ್ನನ್ನು ಅವ್ರಿಗೆ ದಯವಿಟ್ಟು ಕೊಡಿಸಿ ಅವರ ಕಷ್ಟಕ್ಕೆ ಸಂಕಷ್ಟಕ್ಕೆ ಆಗುವಂಥ ರೀತಿಯಲ್ಲಿ ನಾವು ಇದು ಮಾಡಬೇಕಾಗುತ್ತೆ, ಸಹಾಯವನ್ನು ಮಾಡಬೇಕಾಗುತ್ತೆ ಅಂತ ನಾನು ಕೇಳ್ಕೊತೀನಿ. ಹಾಗೆ ಈ ಒಂದು ಮಹಾಯುದ್ಧ, ಇದೊಂದು ನಾನು ಆವಾಗಲೇ ಹೇಳಿದೆ, ಮಹಾಯುದ್ಧ ನಡೀತಾ ಇದೆ. ಇದು ಒಂದು ವೈರಸ್ಸು, ಭಾಳ ಸೋಂಕು ಕಣ್ಣಿಗೆ ಕಾಣದಿರುವಂಥ ವೈರಸ್ಸು ಪ್ರಕೃತಿ ಮಧ್ಯೆ ನಡೀತಾ ಇದೆ. ಈ ಮಧ್ಯೆ ಸಿಕ್ಕಾಕೊಂಡು ನಾವು ಸಾಯ್ತಾ ಇದ್ದೀವಿ, ಮಧ್ಯದಲ್ಲಿ ಸಿಕ್ಕಾಕೊಂಡು ನಾವು ಸಾಯ್ತಾ ಇದ್ದೀವಿ. ಜನ ಆದಷ್ಟು ಮನೆಯಲ್ಲಿರಿ, ಎಲ್ಲರೂ ಮಾಸ್ಕನ್ನು ಧರಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ. ಹಾಗೆ ಯಾವುದೇ ರೀತಿಯಾದಂಥ ಅನಾವಶ್ಯಕವಾಗಿ ಮನೆಯಿಂದ ಹೊರಗಡೆ ಬರಬೇಡಿ. ಇದ್ರ ಮನೆಯಲ್ಲಿದ್ದರೆ ಸಾಕು, ಆ ಪ್ರಕೃತಿ ಆ ಸೋಂಕನ್ನು ಸಾಯಿಸುತ್ತೆ. ದಯವಿಟ್ಟು ನಾನು ಎಲ್ಲರನ್ನೂ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ. ಜನಗಳ ಸಂಕಷ್ಟಕ್ಕೆ ಈಗ ಯಾರು ಕಷ್ಟದಲ್ಲಿದ್ದಾರೆ ಅಂಥವ್ರಿಗೆ ನಾವು ಸಹಕಾರವನ್ನು ಕೊಟ್ಟು ಸ್ವಲ್ಪ ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸೋಣ. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಕೊರೋನಾ ಸಂಕಷ್ಟದಲ್ಲಿ ಕ್ಷೇತ್ರದ ಜನತೆಗೆ ಖರ್ಚು ಮಾಡುವುದಕ್ಕೆ ನನ್ನ ಬಳಿ ಸ್ವಂತ ಹಣವಿಲ್ಲ, ನನಗೆ ಯಾವುದೇ ಹಂಗಾಮಿ ದುಡ್ಡು ಬಂದಿಲ್ಲ, ಬಂದಿರುವವರೇ ಖರ್ಚು ಮಾಡ್ತಿಲ್ಲ, ನಾವೆಲ್ಲಿಂದ ತಂದು ಖರ್ಚು ಮಾಡೋದು ಎಂದು ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ವಿ ಮುನಿಯಪ್ಪ ತಮ್ಮ ಕ್ಷೇತ್ರದ ಬಗ್ಗೆ ಉಡಾಫೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊರೋನಾ ಸಂಕಷ್ಟದಲ್ಲಿ ಕ್ಷೇತ್ರದ ಜನತೆಗೆ ಖರ್ಚು ಮಾಡುವುದಕ್ಕೆ ನನ್ನ ಬಳಿ ಸ್ವಂತ ಹಣವಿಲ್ಲ,
ನನಗೆ ಯಾವುದೇ ಹಂಗಾಮಿ ದುಡ್ಡು ಬಂದಿಲ್ಲ, ಬಂದಿರುವವರೇ ಖರ್ಚು ಮಾಡುತ್ತಿಲ್ಲ, ನಾವೆಲ್ಲಿಂದ ತಂದು ಖರ್ಚು ಮಾಡಿದೆಂದು ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ವಿ ಮುನಿಯಪ್ಪ ತಮ್ಮ ಕ್ಷೇತ್ರದ ಬಗ್ಗೆ ಉಡಾಫೆ ಹೇಳಿಕೆ ಕೊಟ್ಟರು. ತಾಲೂಕಿನ ಕೈವಾರ ಕ್ಷೇತ್ರಕ್ಕೆ ಡಿಕೆ ಶಿವಕುಮಾರ್ ಜೊತೆ ಆಗಮಿಸಿದ್ದ ಅವರು ಕೊರೋನಾ ಸಂಕಷ್ಟದಲ್ಲಿ ಕ್ಷೇತ್ರದ ಶಾಸಕರು ಮಾಯವಾಗಿದ್ದಾರೆಂದು ಹಾಗೂ ಕೊರೋನಾ ಸಂಕಷ್ಟಕ್ಕೆ ಕ್ಷೇತ್ರದ ಜನತೆಗೆ ಶಾಸಕರ ಕೊಡುಗೆ ಶೂನ್ಯವೆಂಬ ಆರೋಪಕ್ಕೆ ಉತ್ತರಿಸಿದ ಅವರು, ನಾನು ತಿಂಗಳಿಗೆ ಎರಡು ಬಾರಿ ಕ್ಷೇತ್ರಕ್ಕೆ ಬರುತ್ತೇನೆ, ಅಷ್ಟೇ ಅಲ್ಲದೆ ನಾನು ಬಂದಾಗ ಯಾರೂ ಬೀದಿಗೆ ಬರೋದಿಲ್ಲ, ಬಸ್ ಸ್ಟ್ಯಾಂಡ್ನಲ್ಲಿ ಪ್ರೆಸ್ ಮೀಟ್ ಮಾಡಿದರೆ ಮೂರು ಜನ ಬರೋದಿಲ್ಲ, ಯಾರೋ ಏನೋ ಅಂತಾರೆ ಅಂತ ತಲೆ ಕೆಡಿಸ್ಕೊಳ್ಳೋಕೆ ಆಗುತ್ತಾ ಎಂದು ತಮ್ಮ ಕ್ಷೇತ್ರದ ಬಗ್ಗೆ ಬೇಜವಾಬ್ದಾರಿ ಹೇಳಿಕೆ ನೀಡಿದ್ದು ಸಾರ್ವಜನಿಕರ ಚರ್ಚೆಗೆ ಗ್ರಾಸವಾಗಿದೆ. ಖರ್ಚು ಮಾಡೋದಕ್ಕೆ ನನ್ನ ಬಳಿ ಸ್ವಂತ ಹಣವಿಲ್ಲ, ನನಗೆ ಯಾವ ಹಂಗಾಮಿ ದುಡ್ಡು ಬಂದಿಲ್ಲ, ಸೋಂಕಿತರ ಮನೆಗೆ ಹೋಗಲು ನನಗೆ ಪುರುಸುತ್ತಿಲ್ಲ. ಕ್ಷೇತ್ರದಲ್ಲಿ ಶಾಸಕ ಮಾಯ ಎಂಬ ಆರೋಪಕ್ಕೆ ಉತ್ತರಿಸಿದ ಅವರು, ನಾಲ್ಕು ತಿಂಗಳಿಂದ ನನ್ನ ಆರೋಗ್ಯದಲ್ಲಿ ಏರುಪೇರು ಕಂಡುಬಂದಿದೆ, ಅದಕ್ಕೆ ನಾನು ತೋಟದ ಮನೆಯಲ್ಲೇ ಇರುತ್ತೇನೆ, ಇನ್ನು ಯಾವತ್ತಾದರೂ ನಾನು ನಗರಕ್ಕೆ ಬಂದರೆ ಯಾರು ಬೀದಿಗೆ ಬರೋದಿಲ್ಲ, ಇನ್ನು ಬಸ್ ನಿಲ್ದಾಣದಲ್ಲಿ ಪ್ರೆಸ್ ಮೀಟ್ ಕೊಟ್ಟರೆ ಮೂರು ಜನ ಬರೋದಿಲ್ಲ, ನಗರಕ್ಕೆ ಬಂದು ಏನು ಮಾಡಬೇಕು ಎಂದು ತಿಳಿಸಿದರು. ನಮ್ಮ ಸ್ವಂತ ದುಡ್ಡು ಕೊಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ಹಂಗಾಮಿ ದುಡ್ಡು ಬಂದಿರೋದು ಬಂದಿರೋರೇ ಖರ್ಚು ಮಾಡ್ತಾ ಇಲ್ಲ, ಹಂಗಾಮಿ ದುಡ್ಡು ಇನ್ನು ನಮ್ಮ ಹತ್ರ ಏನು ಇಲ್ದವ್ರಿಗೆ ಏನು ಖರ್ಚು ಮಾಡೋದು, ಇದು ಇರ್ತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ನಾನು ಸರ್ವಿಸ್ ಅಂತೂ ಮಾಡ್ತಾಯಿದ್ದೀನಿ, ಯಾರೋ ಪಾಪ ಅವ್ರಿಗೆ ಗೊತ್ತಿಲ್ಲ ನಮ್ಮನ್ನು ನೋಡೋಕೆ, ಅವ್ರ ಮನೆ ಹತ್ರಕ್ಕೆ ಹೋಗೋಕೆ ನನಗೆ ಪುರುಸತ್ತಿಲ್ಲ, ಅವ್ರು ಹೋಗಿ ಅವ್ರ ಮನೆ ಹತ್ರ ನೋಡ್ಬೇಕು ಅವ್ರನ್ನ, ಅಂಥ ಜನ ಅವರು ಬೀದಿಗೆ ಬರೋಲ್ಲ, ನಾವೆಲ್ಲ ಬಸ್ ಸ್ಟ್ಯಾಂಡಕ್ಕೆ ಈ ಪ್ರೆಸ್ ಕಾನ್ಫರೆನ್ಸ್ ಮಾಡಿದರೆ ಬರೋಲ್ಲ ಒಂದಿಬ್ಬರು ಮೂರು ಜನ, ಅವರು ಅವ್ರು ಎಕ್ಸ್ಪೆಕ್ಟ್ ಈಗ ನೀವು ಇಲ್ಲಿ ಪಾಪ ನ್ಯೂಸ್ ಬೇಕು ಅಂದರೆ ನೀವು ಇಲ್ಲಿಗೆ ಬಂದ್ರಿ, ಒಬ್ಬ ವಿ ಐ ಪಿ ಬಂದಾಗ ಏನೇನು ಸಿದ್ಧಾಂತಗಳಿದೆಯೋ ಆಗ ಸಿದ್ಧಾಂತಗಳ ಪ್ರಕಾರ ನಡ್ಕೊಳ್ಬೇಕು. ಅಲ್ಲಿ ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಸೆಮಿ ಲಾಕ್ಡೌನ್ನಿಂದಾಗಿ ಜಿಲ್ಲೆಯ ರೈತರ ಜೀವನ ಅಕ್ಷರಶಃ ಬೀದಿ ಪಾಲಾಗಿದ್ದು, 15 ಕೆಜಿ ತೂಕದ ಟೊಮ್ಯಾಟೊ ಬಾಕ್ಸ್ ಕೇವಲ 2 ರೂಪಾಯಿಗೆ ಮಾರುಕಟ್ಟೆಯಲ್ಲಿ ಸೇಲ್ ಆಗ್ತಿದೆ. ಇದರಿಂದ ಬೇಸತ್ತ ರೈತರು ಟೊಮ್ಯಾಟೊವನ್ನ ರಸ್ತೆ ಬದಿ ಸುರಿಯುತ್ತಿರುವ ಘಟನೆ ಜರುಗಿದೆ. ಎಲ್ಲಿಂತೀರ ಈ ಸ್ಟೋರಿ ನೋಡಿ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ವಡ್ಡಹಳ್ಳಿ ಬಳಿ ಇರುವ ಮಾರುಕಟ್ಟೆಯ ಬಳಿ ಈ ಘಟನೆ ನಡೆದಿದೆ. 15 ಕೆಜಿ ಟೊಮ್ಯಾಟೊ ಬಾಕ್ಸ್ 2 ರೂಪಾಯಿಗೆ ಸೇಲ್ ಆಗಿದೆ. 1 ಕೆಜಿ ಟೊಮ್ಯಾಟೊಗೆ ಕೇವಲ 75 ಪೈಸೆ ಸಿಕ್ಕಿದ್ದಕ್ಕೆ ಮನನೊಂದ ರೈತರು ಹಿಂದೆ ಮುಂದೆ ನೋಡದೆ ರಸ್ತೆ ಬದಿಯಲ್ಲಿ ಸುರಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು 1 ಎಕರೆಗೆ 3 ಲಕ್ಷ ಖರ್ಚು ಮಾಡಿ ಜಬರ್ದಸ್ತಾಗಿ ಬೆಳೆದ ಬೆಳೆ ಲಾಕ್ಡೌನ್ನಿಂದಾಗಿ ಕೊಳ್ಳುವವರಿಲ್ಲದೆ ದಲ್ಲಾಳಿಗಳಿಗೆ ಟೊಮೆಟೊ ಬಾಕ್ಸ್ಗಳು ಹಿಂತಿರುಗಿಸುವ ಉದ್ದೇಶದಿಂದ ಮಾರುಕಟ್ಟೆ ರಸ್ತೆ ಬದಿ ಟೊಮೆಟೊವನ್ನು ಸುರಿಯುತ್ತಿದ್ದಾರೆ. ಇಂದು ಮಾರುಕಟ್ಟೆಗೆ ಒಟ್ಟು 30,000 ಟೊಮೆಟೊ ಬಾಕ್ಸ್ ಬಂದಿದ್ದು, 5,000 ಬಾಕ್ಸ್ಗಳಿಗೆ 30 ರೂಪಾಯಿಯಂತೆ ವ್ಯಾಪಾರ ಮಾಡಲಾಗಿದ್ದು, ಇನ್ನುಳಿದ 25,000 ಟೊಮೆಟೊ ಬಾಕ್ಸ್ಗಳನ್ನು ಕೇವಲ 2 ರೂಪಾಯಿಗೆ ದಲ್ಲಾಳಿಗಳು ಕೇಳಿದ್ದರಿಂದ ಮೊನ್ನೊಂದ ರೈತರು ರಸ್ತೆ ಬದಿ ಸುರಿದು ಹೋಗ್ತಿದ್ದಾರೆ. ಇನ್ನು ಕಳೆದ ವರ್ಷ ಕೋವಿಡ್ನಿಂದಾಗಿ ಲಾಕ್ಡೌನ್ ಮಾಡಿದ್ದು, ಈಗೀಗ ರೈತರು ಚೇತರಿಸಿಕೊಳ್ಳುತ್ತಿದ್ದಾರೆ. ಮತ್ತೆ ಲಾಕ್ಡೌನ್ ಮಾಡಿ ರೈತರ ಬದುಕಿನ ಮೇಲೆ ಬರೆ ಎಳೆದಂತಾಗಿದ್ದು, ರಾಜ್ಯ ಸರ್ಕಾರ ರೈತರ ಬಗ್ಗೆ ಕಾಳಜಿ ವಹಿಸಿ ಸ್ಪಂದಿಸಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಹರ್ಷವರ್ಧನ, ಅಮೋಕ್ ಟಿವಿ, ಮುಳಬಾಗಿಲು. ಕೊರೋನಾ ಕಾಲದಲ್ಲಿ ಸಂಕಷ್ಟದಲ್ಲಿರುವ ವಿಕಲಚೇತನರು, ವಯೋವೃದ್ಧರು ಹಾಗೂ ಹೆಚ್ ಐ ವಿ ಸೋಂಕಿತರಿಗೆ ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕ ವಿಕಲಚೇತನರ ಸಂಸ್ಥೆಯವರು ಆಹಾರ ಸಾಮಗ್ರಿಗಳ ಕಿಟ್ಟನ್ನು ವಿತರಣೆ ಮಾಡಿದರು.
ಚಿಕ್ಕಬಳ್ಳಾಪುರ ತಾಲೂಕಿನ ಅಬ್ಲೂಡು ಮಳಮಾಚನಹಳ್ಳಿ ಹಾಗೂ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗವಿಕಲರು ಹಾಗೂ ವಯೋವೃದ್ಧರು ಎಚ್ಐವಿ ಸೋಂಕಿತರಿಗೆ ದಿನಬಳಕೆಯ ಆಹಾರ ಪದಾರ್ಥಗಳ ಕಿಟ್ಟನ್ನು ವಿತರಿಸಲಾಯಿತು. ಇನ್ನು ಇದೇ ವೇಳೆ ಮಾತನಾಡಿದ ಕರ್ನಾಟಕದ ವಿಕಲಚೇತನ ಸಂಸ್ಥೆಯ ಕಾರ್ಯದರ್ಶಿ ಕಿರಣ್ ನಾಯಕ್, ಕರೋನಾ ರೋಗ ದೇಶವ್ಯಾಪಿ ಹರಡಿದ್ದು ನಗರ ಪ್ರದೇಶ ಸೇರಿದಂತೆ ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚಾಗುತ್ತಿದೆ. ಈ ನಿಟ್ಟಿನಲ್ಲಿ ವಿಕಲಚೇತನರು ಜೀವನ ನಡೆಸಲು ಬಹಳ ಕಷ್ಟವಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ಹಾಗೂ ಸ್ನೇಹಿತರೊಂದಿಗೆ ಕೂಡಿಕೊಂಡು ಜಿಲ್ಲೆಯಾದ್ಯಂತ ಅಂಗವಿಕಲರ ಮನೆಗಳಿಗೆ ತೆರಳಿ ಅವರಿಗೆ ದಿನಬಳಕೆಯ ಆಹಾರ ಪದಾರ್ಥಗಳ ಕಿಟ್ ವಿತರಣೆ ಮಾಡಲಾಗ್ತಿದೆ ಅಂತ ಹೇಳಿದ್ರು. ನಮಸ್ಕಾರ, ನನ್ನ ಹೆಸರು ಕಿರಣ್, ಕರ್ನಾಟಕ ವಿಕಲಚೇತನ ಸಂಸ್ಥೆಯ ಕಾರ್ಯದರ್ಶಿಯಾಗಿದ್ದೀನಿ. ಇವತ್ತು ಸಿದ್ಲಘಟ್ಟ ತಾಲೂಕಿನ ಅಬ್ಲೂಡು ಆನೂರು ಮರಮಾಚನಹಳ್ಳಿಯಲ್ಲಿ ಸೇರಿ ವಿಕಲಚೇತನರಿಗೆ ರೇಷನ್ ಕಿಟ್ ಆಹಾರ ನೀಡಲಾಯಿತು. ಮುಖ್ಯವಾಗಿ ಅದರಲ್ಲಿ ವಯಸ್ಸಾಗಿರುವವರು, ಅದ್ರ ಜೊತೆಯಲ್ಲಿ ಹೆಚ್ಐವಿ ಸೋಂಕಿತರು, ಅವ್ರಿಗೆ ಮನೆ ಮನೆಗೆ ಹೋಗಿ ಇವತ್ತು ರೇಷನ್ ಕಿಟ್ಟನ್ನ ಕೊಡಲಾಯಿತು. ಮುಖ್ಯವಾಗಿ ಲಾಸ್ಟ್ ಒಂದು ವಾರದಿಂದ ನಾವು ಏನು ಈ ಕೋವಿಡ್ ಸಮಯದಲ್ಲಿ ಏನು ಕಷ್ಟ ಇದೆಯೋ ಅವ್ರ ಜೊತೆಲಿ ನಾವು ಕೂಡ ಭಾಗವಾಗಿ ಆಗಿ ಅವ್ರಿಗೆ ಸಹಕಾರ ನೀಡ್ತಾ ಇದ್ದೀನಿ. ನಮ್ಮ ಸಂಸ್ಥೆಗೆ ಸಹಕಾರ ಮಾಡಿರೋ ನನ್ನ ಸ್ನೇಹಿತರು ಎಲ್ಲರಿಗೆ ನಾನು ಯಾವಾಗಲೂ ಋಣವಾಗಿರ್ತೀನಿ. ತುಂಬ ಧನ್ಯವಾದಗಳು. ಮುಖ್ಯವಾಗಿ ಎಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಹಾಕ್ಕೋಬೇಕು, ಎಲ್ಲರೂ ಮನೆಯಲ್ಲೇ ಇರಬೇಕಂತ ನಾವು ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಕೆಜಿ ಸುಬ್ರಹ್ಮಣಿ, ಶಿವು, ವಿನೋದ್, ಸಿದ್ದು, ಸುಶೀಲಾ, ಅಬ್ಲೂಡು ಗ್ರಾಮ ಪಂಚಾಯಿತಿಯ ಸದಸ್ಯ ನಾರಾಯಣಸ್ವಾಮಿ, ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಭೈರೇಗೌಡ, ಮುಖಂಡರಾದ ವೆಂಕಟೇಶ್, ಭವಿನ್, ಆನೂರು ತಾರ್, ಆನಂದ್, ನರಸಿಂಹಮೂರ್ತಿ, ಗಂಗಮ್ಮ ಮತ್ತಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಗ್ ನ್ಯೂಸ್, ಸಿಡ್ಲಘಟ್ಟ. ದೇಶದಲ್ಲಿ ಮಾವಿನ ವ್ಯಾಪಾರಕ್ಕೆ ಹೆಸರಾಗಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಮಾವಿನ ಹಣ್ಣಿನ ಸೀಸನ್ ಪ್ರಾರಂಭವಾಗಿದ್ದು ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಮಣಿ ಅವರು ಮಾವಿನ ಮಂಡಿಗಳಿಗೆ ಭೇಟಿ ನೀಡಿ ಕೊರೋನಾ ಮುಂಜಾಗ್ರತೆ ಬಗ್ಗೆ ಅರಿವು ಮೂಡಿಸಿದರು. ಮಂಡಿ ಮಾಲೀಕರೊಂದಿಗೆ ಚರ್ಚೆ ನಡೆಸಿದ ಜಿಲ್ಲಾಧಿಕಾರಿಗಳು ಮಾವಿನಕಾಯಿ ಮಾರಾಟ ಮಾಡಲು ಪ್ರತಿಯೊಬ್ಬರೂ ಕೋವಿಡ್ ನಿಯಮಗಳನ್ನು ಪಾಲಿಸಬೇಕು, ಮಂಡಿಗಳಲ್ಲಿ ಸ್ವಚ್ಛತೆ ಕಾಪಾಡಬೇಕು, ಜನರು ಗುಂಪು ಸೇರದಂತೆ ಎಚ್ಚರಿಕೆ ವಹಿಸಬೇಕು, ಲಾರಿಗಳು ಒಟ್ಟಿಗೆ ಬರಬಾರದು, ಒಂದಾದರಂತೆ ಒಂದು ಮಂಡಿ ಮಾಲೀಕರು ಕರೆದಾಗ ಮಾತ್ರ ಬರಬೇಕು, ಇಲ್ಲವಾದಲ್ಲಿ ಪೊಲೀಸರು ದಂಡ ಹಾಕ್ತಾರೆ ಅಂತ ಎಚ್ಚರಿಕೆ ನೀಡಿದರು. ಸೋಷಿಯಲ್ ಡಿಸ್ಟೆನ್ಸ್ ಮಾಡಿದ್ದೀವಿ, ಎಲ್ಲ ರೋಡಿಗೆ ಹೋಗಿಲ್ಲ, ಮಾಸ್ಕ್ ಎಲ್ಲ ಹಾಕಿ ಮಾವು ತವಾಗ ಯಾರೆಲ್ಲ ಹಾಳಾಗಿ ಹೋಯ್ತು, ವಿನಾಯ ಹೋಯ್ತು, ಈ ತರ ಬರಬಾರ್ದು. ಎರಡನೇದು ಅದೇ ರೀತಿಯಲ್ಲಿ ನಾವೆಲ್ಲರನ್ನು ಬಿಟ್ಟು ಎಲ್ಲರಿಗೂ ಅದನ್ನು ಮಿಕ್ಸ್ ಆಗಿ ರೈತರಿಗೂ ಹರಡೋದು, ಅಲ್ಲಿರುವ ಸಮಾನರಿಗೂ ಹರಡೋದು, ರೋಗ ಹರಡೋದು ಎಲ್ಲರಿಗೂ. ಮತ್ತೆ ಈಗ ನೀವು ನೋಡ್ತಾ ಇದ್ದೀರಾ ಎರಡನೇ ಅಲೆಯಲ್ಲಿ ಹೊಸಕಾಲಕ್ಕಿಂತ ಬಹಳ ಎಪಿಎಂಸಿಯಿಂದ ಆಂಬ್ಯುಲೆನ್ಸ್ ಹಾಗೂ ಕ್ರೇನ್ ವ್ಯವಸ್ಥೆ ಮಾಡಬೇಕು, ಪ್ರತಿಯೊಬ್ಬರು ಮಾಸ್ಕ್ ಸ್ಯಾನಿಟೈಸರ್ ಬಳಸಬೇಕು, ನೌಕರರ ಸಂಪೂರ್ಣ ವಿವರ ಇರುವ ದೃಢೀಕರಣದ ಗುರುತಿನ ಚೀಟಿ ನೀಡಬೇಕು, ಪುರಸಭೆಯಿಂದ ಚೆಕ್ಪೋಸ್ಟ್ ಹಾಗೂ ಬ್ಯಾರಿಕೇಡ್ಗಳನ್ನು ಅಳವಡಿಸಬೇಕು, ಮಂಡಿ ಮಾಲೀಕರು ತಪ್ಪದೇ ಎಲ್ಲ ನಿಯಮಗಳನ್ನು ಪಾಲಿಸಬೇಕು ಅಂತ ತಿಳಿಸಿದರು. ಈಗ ನಾವು ಬಂದಿರೋ ಉದ್ದೇಶ ಅಷ್ಟೇ, ಈಗ ಕೋವಿಡ್ ಎರಡನೇ ಅಲೆಯಲ್ಲಿ ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿರುವ ಎಪಿಎಂಸಿ ಮಾರ್ಕೆಟಲ್ಲಿ ಹೇಗೆ ಕೋವಿಡ್ ನಿಯಮವನ್ನು ಪಾಲನೆ ಮಾಡುವುದು ಮತ್ತು ಈ ಕೋವಿಡ್ ಹೇಗೆ ತಡೆಗಟ್ಟುವುದು, ಅದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗಲ್ಲದ್ರೆ ಹೇಗೆ ವ್ಯಾಪಾರನ ಕೂಡ ನಡೆಸಿ ಯಾರಿಗೂ ತೊಂದರೆ ಆಗಲ್ಲದ್ರೆ ಆಗೋದು ಅಂತ ಒಂದು ವರ್ತಕರು ಮತ್ತು ಎಪಿಎಂಸಿ ಕಮಿಟಿ ಜೊತೆ ಚರ್ಚೆ ಮಾಡಿದ್ದೀವಿ. ನೀವು ಹೇಳಿದ್ದನ್ನೆಲ್ಲ ಅವ್ರು ಒಪ್ಕೊಂಡಿದ್ದಾರೆ ಸರ್? ಸರ್ಕಾರ ಆದೇಶ ಭಾಳಷ್ಟು ಕಂಡೀಷನ್ ಹಾಕಿದ್ದೀವಿ, ಅದನ್ನು ಅವರು ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೋವಿಡ್ ಯಾರಿಗಾದರೂ ರೋಗ ಬರುವಾಗ ಅವ್ರಿಗೂ ಕೂಡ ಕಷ್ಟ ಆಗುತ್ತಲ್ಲ. ಸೊ ನಾವೇನೋ ಸರ್ಕಾರಕ್ಕೋಸ್ಕರ ಹೇಳ್ತಾ ಇಲ್ಲ, ಸೊ ಖಂಡಿತ ಜನರಿಗೋಸ್ಕರ ಇಲ್ಲಿರುವ ರೈತರು ಮತ್ತು ಇಲ್ಲಿರುವ ವ್ಯಾಪಾರಸ್ಥರು ಮತ್ತು ಇಲ್ಲಿರುವ ಕೂಲಿ ಕಾರ್ಮಿಕರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿದ್ವಿ, ಅವ್ರನ್ನು ಒಪ್ಪಿಕೊಳ್ತಾರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀನಿವಾಸ್, ಎಪಿಎಂಸಿ ಅಧ್ಯಕ್ಷ ರಮೇಶ್ ಬಾಬು, ಉಪಾಧ್ಯಕ್ಷ ರಾಜಣ್ಣ, ನಿರ್ದೇಶಕರುಗಳಾದ ಪಟಾಣ ಥಾವುಲ್ಲಾ, ಪುರಸಭೆ ಮುಖ್ಯಾಧಿಕಾರಿ ಶೇಖರ್, ಸರ್ಕಲ್ ಇನ್ಸ್ಪೆಕ್ಟರ್ ರವಿಕುಮಾರ್ ಮುಂತಾದವರಿದ್ದರು. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸ್ಪುರ. ರಾಜ್ಯಾದ್ಯಂತ ಕೊರೋನಾ ಎರಡನೇ ಅಲೆಯನ್ನು ತಡೆಯುವುದಕ್ಕಾಗಿ ಕಠಿಣವಾದ ಕರ್ಫ್ಯೂನ ವಿಧಿಸಲಾಗಿದೆ. ಇದರಿಂದಾಗಿ ಭಿಕ್ಷುಕರು, ನಿರ್ಗತಿಕರು, ಕಡುಬಡವರು ಒಂದೊತ್ತಿನ ಊಟಕ್ಕೂ ಪರದಾಡುವಂತಾಗಿದೆ. ಇದನ್ನು ಮನಗಂಡ ಧರ್ಮಸ್ಥಳ ಸಂಘದವರು ಈ ಹಸಿದವರ ಹೊಟ್ಟೆ ತುಂಬಿಸುವ ಮಹತ್ ಕಾರ್ಯದಲ್ಲಿ ತೊಡಗಿಕೊಂಡಿದೆ.
ಚಿಕ್ಕಬಳ್ಳಾಪುರ ಜಿಲ್ಲೆಯ ವಾಣಿಜ್ಯ ನಗರ ಚಿಂತಾಮಣಿಯಲ್ಲಿ ಸುಮಾರು 40-50 ಜನ ನಿರ್ಗತಿಕರು ಬಡಬಗ್ಗರು ಒಪ್ಪತ್ತಿನ ಊಟಕ್ಕಾಗಿ ಪರದಾಡ್ತಾ ಇದ್ದಾರೆ. ಇದನ್ನು ಗಮನಿಸಿದ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಕಳೆದ 3 ದಿನಗಳಿಂದ ಈ ನಿರ್ಗತಿಕರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಪ್ರತಿನಿತ್ಯ ಊಟ ನೀಡಿ ಮಾನವೀಯತೆ ಮೆರೆಯುತ್ತಿದ್ದಾರೆ. ಊಟವಿಲ್ಲದೆ ಉಪವಾಸ ಮಲಗುತ್ತಿದ್ದ ಕುಟುಂಬಗಳು ಇದೀಗ ಹೊಟ್ಟೆ ತುಂಬ ಊಟ ಮಾಡಿ ಮಲಗ್ತಾ ಇದ್ದಾರೆ. ಇದಕ್ಕೆ ಕಾರಣವಾದ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಎಲ್ಲೆಡೆಯಿಂದ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಕೋವಿಡ್ ಸೋಂಕಿತರ ಆರೈಕೆಗೆ ಸಂಘ ಸಂಸ್ಥೆಗಳು ಆರ್ಥಿಕ ಸಹಾಯ ಮಾಡಬೇಕು ಅಂತ ಮಧುಗಿರಿ ತಹಶೀಲ್ದಾರ್ ವೈ ರವಿ ಕರೆ ಮಾಡಿದ್ದಾರೆ. ಮಧುಗಿರಿ ಪಟ್ಟಣದ ವಾಸವಿ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತದಿಂದ ಕೋವಿಡ್ ರೋಗಿಗಳ ಆರೈಕೆಗೆ 50,000 ರುಗಳ ಚೆಕ್ ನೀಡಲಾಯಿತು. ಚೆಕ್ ಪಡೆದು ಮಾತನಾಡಿದ ತಹಶೀಲ್ದಾರ್ ವೈ ರವಿ, ಸರ್ಕಾರ ಅನೇಕ ಅನುದಾನ ಬಿಡುಗಡೆ ಮಾಡುತ್ತಿದ್ದರೂ ಸಹ ಇಂತಹ ಆರ್ಥಿಕ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ದಾನಿಗಳು ಜನರ ನೆರವಿಗೆ ಬರಬೇಕು. ದೇಣಿಗೆ ನೀಡುವ ಮೂಲಕ ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಆರ್ಯವೈಶ್ಯ ಸಮುದಾಯದ ಸೇವೆ ಶ್ಲಾಘನೀಯ ಎಂದರು. ಮಧುಗಿರಿ ತಾಲೂಕು ವ್ಯಾಪ್ತಿಯಲ್ಲಿ ಏನು ತಾಲೂಕು ಆಡಳಿತ ಕರೋನಾ ಸೋಂಕು ಹರಡುವುದನ್ನು ತಡೆಗಟ್ಟಲು ಏನೇನು ಕ್ರಮ ಕೈಗೊಳ್ತಾಯಿದೆ, ಇದಕ್ಕೆ ಸುಮಾರು ವೆಚ್ಚ ಆಗ್ತಾಯಿದೆ. ಅದಕ್ಕಾಗಿ ನಮ್ಮ ಮಧುಗಿರಿ ವೈಶ್ಯ ವಿವಿಧೋದ್ದೇಶ ಸಹಕಾರ ಸಂಘ ವತಿಯಿಂದ ಈ ದಿನ ಅವರೇ ವಾಲಂಟಿಯರಾಗಿ ಮುಂದೆ ಬಂದು ನಮಗೆ ಸರ್ಕಾರಕ್ಕೆ ಒಂದು 50,000 ರೂಪಾಯಿಗಳ ಚೆಕ್ಕನ್ನು ತಹಶೀಲ್ದಾರ್ ಹೆಸರು ನಮ್ಮ ಹೆಸರಿಗೆ ಕೊಟ್ಟಿದ್ದಾರೆ. ಇದನ್ನು ಅವ್ರಿಗೆ ತುಂಬ ಧನ್ಯವಾದಗಳು ತಿಳಿಸ್ತಾ, ಯಾಕಂದರೆ ಈಗ ನಮಗೆ ಅವಶ್ಯಕತೆ ಇದೆ. ಸರ್ಕಾರನೂ ಅನುದಾನ ಬಿಡುಗಡೆ ಮಾಡ್ತಾ ಇದೆ. ಏನೇ ಆಗಲಿನೂ ನಮಗೆ ನಮ್ಮ ಲೋಕಲಲ್ಲಿರೋರು ಏನು ನಮಗೆ ಡೋನರ್ಸ್ ಇದ್ದಾರೆ ಅವರೆಲ್ಲ ಡೊನೇಷನ್ ಕೊಡ್ತಾರೆ. ಇದನ್ನು ಇನ್ನೂ ಚೆನ್ನಾಗಿ ನಾವು ಉಪಯೋಗಿಸಿಕೊಂಡು ಏನು ನಿಯಂತ್ರಣ ಮಾಡೋದಕ್ಕೆ ತುಂಬ ಉಪಯೋಗ ಆಗುತ್ತೆ. ಇದೇ ರೀತಿ ತಮಗೆಲ್ಲ ಧನ್ಯವಾದಗಳು. ಇದೇ ರೀತಿ ಇನ್ನೂ ನಮಗೆ ದಾನಿಗಳು ಮುಂದೆ ಬಂದು ನಮ್ಮ ಈ ಕೋವಿಡ್ ಸೋಂಕು ಹರಡೋದನ್ನು ಮುನ್ನೆಚ್ಚರಿಕೆ ಕ್ರಮ ಏನು ಕೈಗೊಳ್ತಾ ಇದಕ್ಕೆಲ್ಲ ತಾವು ಕೂಡ ಸಹಕಾರ ಕೊಡಬೇಕಂತೇಳಿ ಕೋರ್ತಾ ಇದ್ದೀನಿ. ಸಂಘದ ಅಧ್ಯಕ್ಷ ಎ ರಮೇಶ್ ಮಾತನಾಡಿ, ಕೋವಿಡ್ ರೋಗಿಗಳ ಆರೈಕೆಗೆ ಸಂಘದ ತೀರ್ಮಾನದಂತೆ ಆರ್ಥಿಕ ಸಹಾಯ ಮಾಡಲಾಗಿದೆ. ಇದೇ ರೀತಿ ಪಟ್ಟಣದಲ್ಲಿರುವ ಇತರೆ ಸಂಘ ಸಂಸ್ಥೆಗಳು ಸಹಾಯ ಮಾಡಲು ಮುಂದಾಗಬೇಕು ಅಂತ ಮನವಿ ಮಾಡಿದರು. ಈ ಕೋವಿಡ್-19 ಎರಡನೇ ಸಾರಿ ಬಂದಿರೋದಕ್ಕೆ ನಮ್ಮ ಬ್ಯಾಂಕಿನಿಂದ ತಹಶೀಲ್ದಾರ್ ಅವ್ರನ್ನ ಮೀಟ್ ಮಾಡಿದ್ವಿ. ನಾವೇ ಹೋಗಿ ಅವರು ನಾವು ಏನು ಬೇಕು ನೀಡೆಡ್ಡು ಅಂತ ಕೇಳಿದಾಗ ಊಟದಕ್ಕೆ ವ್ಯವಸ್ಥೆಗೆ ಬೇಕು ಅಂತ ಅಂದರು. ಅದಕ್ಕೆ ನಾವು ನಮ್ಮ ವಾಸವಿ ವಿವಿಧೋದ್ದೇಶ ಸಹಕಾರ ಸಂಘ ಮತ್ತು ಆರ್ಯವೈಶ್ಯ ಜನಾಂಗದ ಪರವಾಗಿ ನಮ್ಮ ಸಂಘದಿಂದ 50,000 ರೂಪಾಯಿಗಳನ್ನು ತಹಶೀಲ್ದಾರ್ ಮಧುಗಿರಿ ಅವರ ಹೆಸರಿಗೆ ನಾವು ಚೆಕ್ಕನ್ನು ನೀಡ್ತಾ ಇದ್ದೀವಿ. ಇದೇ ರೀತಿ ಬೇರೆ ಸಂಘ ಸಂಸ್ಥೆಗಳು ಎಲ್ಲ ಮಧುಗಿರಿ ನಾಗರಿಕರು ಇದೇ ಥರ ಪ್ರೋತ್ಸಾಹ ನೀಡಿ ಹಣವನ್ನು ದೇಣಿಗೆಯಾಗಿ ನೀಡಬೇಕೆಂದು ನಾನು ಎಲ್ಲರಲ್ಲೂ. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಕೆಎಂ ವಿಕ್ರಮ್, ನಿರ್ದೇಶಕರುಗಳಾದ ಪಾರ್ಥಸಾರಥಿ, ರೂಪಾ, ರವಿ, ಕೆಎನ್ ಸುರೇಂದ್ರನಾಥ್, ಮುಖಂಡರಾದ ಬದ್ರಿನಾಥ್, ಎಂಎಸ್ ರಘುನಾಥ್, ವ್ಯವಸ್ಥಾಪಕ ರಂಗನಾಥ್, ಸಿಬ್ಬಂದಿಗಳಾದ ಮಾನಸ, ಸದಾಶಿವ ಇದ್ದರು. ಸಿರಜ್ ಅಹಮದ್, ಅಮೋಘ ಟಿವಿ, ಮಧುಗಿರಿ. ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ. ಇದು ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.